ಸ್ನೇಹಿತರೆ ಸಕ್ಕರೆ ಖಾಯಿಲೆ ಮಧುಮೇಹ ಡಯಾಬಿಟೀಸ್ ಶುಗರ್ ಎಂದು ನಾನಾ ವಿಧದಲ್ಲಿ ಕರೆಯಲ್ಪಡುವ ಈ ಖಾಯಿಲೆ ಮನುಷ್ಯನ ದೇಹಕ್ಕೆ ಬರೋದಾದರೂ ಹೇಗೆ ಹಾಗಾದರೆ ಬನ್ನಿ ವೀಕ್ಷಕರೇ ಸಿಂಪಲ್ ಆಗಿ ಶುಗರ್ ಬಗ್ಗೆ ಒಂದಿಷ್ಟು ತಿಳಿಯೋಣ ವೀಕ್ಷಕರೇ ನಮ್ಮ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಎಷ್ಟು ಮುಖ್ಯನೋ ಹಾಗೆ ನಮ್ಮ ದೇಹಕ್ಕೂ ಗ್ಲೂಕೋಸ್ ಮುಖ್ಯ ಈ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಹೇಗೆ ಉತ್ಪತ್ತಿಯಾಗುತ್ತದೆ ಅಂದರೆ ನಾವು ಸೇವಿಸಿದಂತಹ ಆಹಾರ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತದೆ ಈ ಗ್ಲುಕೋಸ್ ರಕ್ತದ ಮುಖಾಂತರ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಂಚರಿಸಿ ಶಕ್ತಿಯನ್ನು ಒದಗಿಸುತ್ತದೆ ಹಾಗೂ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಅಂಗ ಇನ್ಸುಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ ಈ ಇನ್ಸುಲಿನ್ ರಕ್ತದಲ್ಲಿರುವ ಗ್ಲೂಕೋಸ್ ಅನ್ನು ನಿಯಂತ್ರಿಸುತ್ತದೆ ಒಂದು ವೇಳೆ ಪ್ಯಾಂಕ್ರಿಯಾಸ್ ಅನ್ನೋ ಅಂಗ ಇನ್ಸುಲಿನ್ ಎಂಬ ಹಾರ್ಮೋನ್ ಉತ್ಪತ್ತಿ ಮಾಡದೆ ಹೋದರೆ ಇದರಿಂದ ನಮ್ಮ ರಕ್ತದಲ್ಲಿರುವ ಗ್ಲೂಕೋಸ್ ಮಟ್ಟ ಹೆಚ್ಚಾಗುತ್ತದೆ ಇದೇ ಕಾರಣಕ್ಕೆ ಶುಗರ್ ಎಂಬ ಮಹಾಮಾರಿ ಒಕ್ಕರಿಸುತ್ತದೆ